ಅದನ್ನೆಲ್ಲ ಮುಚ್ಚಿಟ್ಟು ನೀವು ಅದನ್ನು ಅಪ್ ಮಾಡೋಕ್ಕೆ ಬೇರೆ ಬೇರೆ ಅವರು ಈಗ ಯಾರನ್ನೋ ತಂದು ನೀವು ಅಭ್ಯರ್ಥಿಯನ್ನು ಮಾಡಿದ್ದೀರಾ ದುಡ್ಡಿದೆ ಅಂತೆ ಅವ್ರಿಗೆ ದುಡ್ಡಿರೋ ಕಾರಣಕ್ಕೆ ಮಂಡ್ಯ ಜನ ವೋಟ್ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಅಂದ್ರೆ ಏನು ಟಿಕೆಟ್ ಸೇಲ್ ಆಗಿದೆ ಅಂತಿದ್ದೀರಾ ಕಾಂಗ್ರೆಸ್ ಟಿಕೆಟು ಮಂಡ್ಯ ಅದನ್ನು ನಾನು ಈ ನಾನು ಹೇಳೋದಲ್ಲ ಪ್ರತಿಯೊಬ್ರು ಜನರಿಂದ ಬರುವಂಥ ಮಾತು ದುಡ್ಡಿದೆ ಅನ್ನೋ ಕಾರಣಕ್ಕೆ ಅವರು ಎಷ್ಟು ಸ್ಪೆಂಡ್ ಮಾಡಿದ್ರೆ ಜ ಜನ ಅದಕ್ಕೆ ಮರಳಾಗಿ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಅದು ತುಂಬ ತುಂಬ ಅದು ತು ಅದು ಒಂದು ಭ್ರಮೆಯಲ್ಲಿ ಅವರು ಇದ್ದಂಗೆ ಅನ್ನಿಸ್ತಾ ಇದೆ ತಾವು ಗುರುತರವಾದ ಆರೋಪ ಮಾಡ್ತಾ ಇದ್ರಿ ಈಗ ಸರ್ಕಾರದ ಮೇಲೆ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಂದರೆ ಸೇಲ್ ಮಾಡಿದ್ದಾರೆ ಟಿಕೆಟ್ ಅವರು ಸೇಲ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ದುಡ್ಡಿಂದ ಜನರ ಓಟ್ನ ಕೊನ್ಕೊಳ್ಳೋದು ಒಂದು ಇದನ್ನ ಅವ್ರು ತಂದು ಇಟ್ಟಿದ್ದಾರೆ ಜನರ ಮುಂದೆ ಇವರು ಯಾರು ಅಂತ ಯಾರು ಗೊತ್ತಿಲ್ಲ ಪಕ್ಷದಲ್ಲೂ ಅವರು ಇರಲಿ ಮಂಡ್ಯದವರಲ್ವಾ ಮಂಡ್ಯ ಜಿಲ್ಲೆಯವರಲ್ಲ ಅಲ್ಲ ಮಂಡ್ಯ ಜಿಲ್ಲೆಯವರ ಅಂತ ಕಾರಣಕ್ಕೆ ಯಾರಾದ್ರೂ ಗೆದ್ದು ಗೆದ್ದು ಬಿಡ್ಬೋದಾ ಹದಿನೇಳು ಲಕ್ಷ ಜನ ಇದ್ದಾರೆ ಅದರಲ್ಲಿ ಯಾರನ್ನೂ ಒಬ್ಬರನ್ನ ಪಿಕ್ ಮಾಡಿ ನೀವು ಹಾಕ್ಬಿಡೋಕೆ ಸಾಧ್ಯ ಆಗತ್ತಾ ಅದರಲ್ಲಿ ಈಗ ನೀವು ನೋಡೋದಾದರೆ ಅವರ ಕ್ರೈಟೀರಿಯಾ ಏನಿದೆ ಎಲ್ಲ ಕಡೆಯೂ ಆ ರೀತಿಯಾಕೆ ಬೇರೆ ಒಬ್ಬರನ್ನ ತಂದು ಆ ಜಿಲ್ಲೆಯವ್ರನ್ನ ನಿಲ್ಲಿಸ್ತಾ ಇಲ್ಲ ಅವರು ಇವ್ರಿಗೆ ಅವರು ಇಟ್ಟಿರೋ ಮಾನದಂಡನೇ ಇದು ಅಂದರೆ ಹಣನೇ ಕ್ರೈಟೀರಿಯಾ ಹಣನೇ ಅವ್ರನ್ನ ಕ್ರೈಟೀರಿಯಾಗೆ ತಂದು ಹಣ ಇದೆ ಎಲ್ಲ ಆರಾಮಾಗಿ ಖರ್ಚು ಮಾಡ್ಬೋದು ಅವರು ಕಾಂಟ್ರ್ಯಾಕ್ಟ್ರಾಗಿದ್ದಾರೆ ಆಗಲೇ ಮಂಡ್ಯದಲ್ಲಿ ಮುನ್ನೂರ ಐವತ್ತು ಕೋಟಿಯಷ್ಟು ಕಾಂಟ್ರಾಕ್ಟ್ನ ಅವ್ರಿಗೆ ಸರ್ಕಾರ ನೇರವಾಗಿ ಕೊಟ್ಟಿದ್ದಾರೆ ಇದಕ್ಕಿಂತ ನಿಮಗೆ ಸರ್ಕಾರಿ ಯಂತ್ರಗಳ ಒಂದು ದುರುಪಯೋಗ ಅನ್ನೋದಕ್ಕೆ ಏನು ಸಾಕ್ಷಿ ಬೇಕು ನಿಮಗೆ ಒಬ್ಬರನ್ನ ನೀವು ಎಂ ಪಿ ಕ್ಯಾಂಡಿಡೇಟ್ ಅಂತ ತಂದು ಅವ್ರಿಗೆ ಅದೇ ಜಿಲ್ಲೆಯಲ್ಲಿ ನೀವು ಈ ನೂರಾರು ಕೋಟಿಯ ಒಂದು ಕಾಂಟ್ರ್ಯಾಕ್ಟ್ ಕೊಟ್ಟರೆ ಅದರ ಅರ್ಥ ಏನು ಅದರ ಲಾಭ ಯಾರಿಗೂ ಹೋಗ್ತಾ ಇದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇದು ಭ್ರಷ್ಟಾಚಾರ ಅಲ್ವೇ ಇದು ಇದು ನಿಯಮಗಳ ಉಲ್ಲಂಘನೆ ಅಲ್ವಾ ಇದು ನೀವು ಸರ್ಕಾರಿ ಹಣದಿಂದ ಮಾಡೋ ಒಂದು ಎಲ್ಲ ವೇದಿಕೆಗಳನ್ನು ವಿತೌಟ್ ಎನಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಲೇ ತಂದು ಕೂರಿಸ್ತಾ ಇದ್ದೀರಾ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಶಾಸಕರು ಕೂತಿರ್ತಾರೆ ಇವರು ನಮ್ಮ ಲೋಕಸಭಾ ಅಭ್ಯರ್ಥಿ ಅಂತ ನೀವು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ತಪ್ಪಲ್ವಾ ಪ್ರತಿಯೊಂದು ಕಡೆಯೂ ಈ ರೀತಿ ಒಂದು ನಿಯಮಗಳ ಉಲ್ಲಂಘನೆ ಸ ಗವರ್ಮೆಂಟ್ ಮೆಷಿನ್ರಿ ಮಿಸ್ಯೂಸು ಸುಳ್ಳು ಇದನ್ನು ಮಾಡಿಕೊಂಡು ಇನ್ನು ನೀವು ಹಣ ಚೆಲ್ಬಿಟ್ಟು ಎಲೆಕ್ಷನ್ನ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿದ್ದೀರಾ ಈ ಮುನ್ನೂರೈವತ್ತು ಕೋಟಿಯಲ್ಲಿ ಸರ್ಕಾರ ಏನಾದರೂ ಪರ್ಸೆಂಟೇಜ್ ತಗೊಳ್ತಾ ಇದೆಯಾ ಈಗ ಪರ್ಸೆಂಟೇಜ್ ತಗೋತಾ ಇದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳೋದನ್ನ ಅದೇ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಯಾರಿದ್ರು ಕೆಂಪಣ್ಣನ ಯಾರು ಲಾಸ್ಟ್ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅದರ ಒಂದು ಪ್ರಸ್ತಾಪ ಅವರೇ ತಾನೇ ಮಾಡಿದ್ದು ಇನ್ನು ನಾನು ಯಾಕೆ ಹೇಳಬೇಕು ಆ ವಿಚಾರ ಒಬ್ಬ ಕಾಂಟ್ರ್ಯಾಕ್ಟ್ರನ್ನ ತಂದು ನೀವು ಅವ್ರಿಗೆ ಎಂ ಪಿ ಸೀಟ್ ಕೊಡ್ತಿದ್ದಾರೆ ಅಂದರೆ ಅಲ್ಲಿಗೆ ಆ ಕನೆಕ್ಷನ್ ಏನು ಅಂತ ನೀವು ಈಸಿಲಿ ಯೂಹೆ ಮಾಡ್ಕೋಬೋದಲ್ಲ ವಾಟ್ ಇಸ್ ದ ಕನೆಕ್ಷನ್ ಒಬ್ಬ ಕಾಂಟ್ರಾಕ್ಟ್ರನ್ನ ನೀವು ತಂದು ನೀವು ಅದೇ ಜಿಲ್ಲೆಗೆ ಅವ್ರನ್ನ ಎಂ ಪಿ ಅಂತ ನೀವು ಘೋಷಣೆ ಮೇಲೆ ಖಂಡಿತ ಇದರಲ್ಲಿ ಏನಿದೆ ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋಕೆ ಆಗದೆ ಇರೋ ಅಂಥ ದಡ್ರಂತೂ ಯಾರೂ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ